ನೆನಪು ಮಾಡಿಕೊಳ್ಳುವಂತೆ ಮಾಡಿ ಹೋಗ್ತೇನೆ ಅಂತ ಹೇಳಿ ಎಲ್ಲರ ಕಣ್ಣಂಚಿನಲ್ಲೂ ಕಣ್ಣೀರನ್ನ ತರಿಸಿದ್ರು. ಇಸ್ರೇಲ್ಗೆ ಹೋದಾಗಲೇ ಸಾಯ್ಬೇಕಿತ್ತು, ನಾಡಿನ ಸೇವೆಗಾಗಿ ಮತ್ತೆ ಬದುಕಿ ಬಂದೆ. ಚುನಾವಣಾ ಪ್ರಚಾರದ ವೇಳೆ ಭಾವುಕರಾದ HDK. ನಾನು ಯಾವಾಗ ಸಾಯ್ತೇನೋ ಗೊತ್ತಿಲ್ಲ, ಇಸ್ರೇಲ್ಗೆ ಹೋಗಿದ್ದಾಗಲೇ ಸಾಯ್ಬೇಕಿತ್ತು, ಆದ್ರೆ ಬದುಕಿ ಬಂದಿದ್ದೇನೆ. ನಾನು ಎಷ್ಟು ದಿನ ಬದುಕ್ತೀನಿ ಎನ್ನುವುದು ಮುಖ್ಯವಲ್ಲ. ಇದು ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಮಳವಳ್ಳಿಯಲ್ಲಿ ಹೇಳಿದ ಮಾತು. ಮಂಡ್ಯ ಲೋಕಸಭಾ ಚುನಾವಣೆ ಇಂದು ಹಾಲಿ ಮಾಜಿ ಸಿಎಂ ಪ್ರಚಾರಕ್ಕೆ ಧುಮುಕಿದ್ದರಿಂದ ಚುನಾವಣೆ ಕಣ ರಂಗೇರಿತು. ಮಳವಳ್ಳಿಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ತಮ್ಮ ಅಭ್ಯರ್ಥಿ ಎಲ್ಲಾ ಶಿವರಾಮೇಗೌಡ ಪರ ಮತಯಾಚನೆ ಮಾಡಿದ್ರು. ಮಳವಳ್ಳಿಯಲ್ಲಿ ಚುನಾವಣಾ ಪ್ರಚಾರದ ವೇಳೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ HDK, ನಾನು ಇಸ್ರೇಲ್ಗೆ ಹೋಗಿದ್ದಾಗಲೇ ಸಾಯಬೇಕಿತ್ತು, ಆದರೆ ನಾನು ಬದುಕಿ ಬಂದಿರುವುದೇ ಹೆಚ್ಚು. ನಾನು ಬದುಕಿ ಬಂದಿರುವುದೇ ನಿಮ್ಮಂತವರ ಸೇವೆ ಮಾಡಲಿಕ್ಕೆ ಎಂದು ಭಾವುಕರಾದ್ರು. ನಾನು ಈಗಾಗಲೇ ಚುನಾವಣೆ ಸಂದರ್ಭದಲ್ಲಿ ಪ್ರತಿ ಸಭೆಯಲ್ಲಿ ನೂರಾರು ಬಾರಿ ಹೇಳಿದ್ದೇನೆ, ಇಸ್ರೇಲ್ ಹೋದಾಗ ನಾನು ಸಾಯ್ಬೇಕಾದಂಥವನು, ಬದುಕು ಬಂದಿದ್ದೇನೆ. ನಾನು ಎಷ್ಟು ದಿವಸ ಬದುಕ್ತೀನಿ ನನಗೆ ಮುಖ್ಯ ಅಲ್ಲ. ನನಗೆ ದೇವರು ಇವತ್ತು ಕೊಟ್ಟಂತ ಈ ಅಧಿಕಾರವನ್ನು ಉಪಯೋಗ ಮಾಡಿ ಪ್ರತಿಯೊಂದು ಕುಟುಂಬವನ್ನ ಯಾವ ರೀತಿ ಬದುಕಿಸ್ತೀನಿ ಈ ರಾಜ್ಯದಲ್ಲಿ, ಇದು ನನ್ನ ಮುಂದೆ ಇರತಕ್ಕಂತ ಸವಾಲು. ನಾವು ಎಷ್ಟು ದಿನ ಬದುಕ್ತೀವಿ ಎಂಬುದು ಮುಖ್ಯವಲ್ಲ. ನಾನೇನು ಹಣ ಲೂಟಿ ಮಾಡಿ ಆಸ್ತಿ ಮಾಡಬೇಕೆಂದು ಬಂದಿಲ್ಲ. ದೇವರು ಕೊಟ್ಟ ಅಧಿಕಾರವನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಜನರಿಗೆ ಉಪಕಾರವಾಗುವಂತೆ ಮಾಡುವುದೇ ನನ್ನ ಮುಖ್ಯ ಉದ್ದೇಶ ಎಂದು ಹೇಳಿದ್ರು. ನಾನೇನು ಆಸ್ತಿ ಮಾಡಿ ದುಡ್ಡು ದೋಚಿ ನಾಡಿನ ಜನತೆ ಹಣವನ್ನ ಲೂಟಿ ಮಾಡಿ ಈ ಸರ್ಕಾರ ನಡೆಸಬೇಕಾದಂತ ದರಿದ್ರ ನನಗೆ ಬಂದಿಲ್ಲ. ನನಗೆ ಅದರ ಅವಶ್ಯಕತೆ ನನಗಿಲ್ಲ. ಕೈ ಜೋಡಿಸಿ ನನಗೆ ಮನವಿ ಮಾಡುತ್ತೇನೆ ಈ ವೇದಿಕೆಯ ಮುಖಾಂತರ ಈ ನಾಡಿನ ಜನತೆಗೆ. ನನಗೆ ಆಸ್ತಿ ನೀವುಗಳು, ನನಗೆ ನಿಮ್ಮ ಪ್ರೀತಿ ನನಗೆ ಬೇಕು. ನನಗೆ ನಿಮ್ಮ ಪ್ರೀತಿ ನನಗೆ ಬೇಕು. ನಾನು ಬಯಸೋದು ಒಂದೇ, ನಾನು ನಿಮ್ಮಿಂದ, ನಾನು ಈ ಭೂಮಿ ಮೇಲೆ ಬದುಕಿರೋವರಿಗೆ. ಪದೇ ಪದೇ HDK ಸಾವಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಮತ್ತೆ ಮಣ್ಣಿಗೆ ಹೋಗುವ ಮೊದಲು ಜನ ತಮ್ಮನ್ನ ನೆನಪಿಸಿಕೊಡುವಂತೆ ಕೆಲಸ ಮಾಡಿ ಹೋಗಬೇಕು ಎನ್ನುತ್ತಿದ್ದಾರೆ. ನಾಡದೊರೆ ಸಾವಿನ ಮಾತು ನಿಜಕ್ಕೂ ಜನರ ಮನಸ್ಸನ್ನ ಘಾಸಿಗೊಳಿಸಿರೋದು ಮಾತ್ರ ಸತ್ಯ. ಅರುಣ್ ಪ್ರಸಾದ್, ಪ್ರಜಾ ಟಿವಿ, ಮಂಡ್ಯ.